ಥ್ಯಾಂಕ್ಸ್ ರೀ. ಯಾಕ್ರಿ? ತಾಯಿ ಇಲ್ದಿರೋ ಈ ತಬ್ಲಿಗೆ ಅಮ್ಮನ ಪ್ರೀತಿ ಸಿಗೋ ಹಾಗೆ ಮಾಡಿದ್ರಲ್ಲ, ಅದಕ್ಕೆ. ನಿಮಗೂ ಥ್ಯಾಂಕ್ಸ್ ರೀ. ಯಾಕ್ರಿ? ನಮ್ಮ ಅತ್ತೆ ಪ್ರಾಣ ಉಳಿಸಿದ್ದಕ್ಕೆ. ಕಲ್ಪನಾ ಅಮ್ಮ ನನ್ನನ್ನು ಇಷ್ಟು ಬೇಗ ಒಪ್ಕೋತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಗೊತ್ತಾ. ನಂಗೆ ಎಷ್ಟೊಂದು ಖುಷಿ ಆಗ್ತಿದೆ. ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡು, ನೀನೇ ನನ್ನ ಹೆಂಡತಿ ಅಂತ ಈ ಪ್ರಪಂಚಕ್ಕೆ ಸಾರಿ ಸಾರಿ ಹೇಳ್ತೀನಿ. ಆ ತಾಪ್ಸಿನ ಈ ಮನೆಯಿಂದ ಓಡಿಸ್ತೀನಿ. ಶ್ರೀ, ಕಲ್ಪನಾ ಅಮ್ಮನ ನೋಡಿದಾಗೆಲ್ಲ ನನಗೆ ಗೊತ್ತಿಲ್ಲದೆ ತುಂಬ ಎಮೋಷ್ನಲ್ ಆಗ್ತೀನಿ. ನಂಗೆ ಯಾಕೆ ಅಂತಲೇ ಗೊತ್ತಾಗಲ್ಲ. ಮೋಸ್ಟ್ಲಿ ಓದ್ ಜನ್ಮದಲ್ಲಿ ಅವ್ರು ನಿಮ್ಮಅಮ್ಮ ಆಗಿದ್ರು ಅನ್ಸುತ್ತೆ, ಅದಕ್ಕೆ. ರೀ, ಈ ಋಣ ಸಂಬಂಧ ಹೋದ ಜನ್ಮ ಇದನ್ನ ನೀವು ನಂಬ್ತೀರಾ? ಮುಂಚೆ ನಂಬ್ತಿರಲಿಲ್ಲ, ಆದರೆ ಈಗ ನಂಬ್ತೀನಿ. ನಾನು ಮೊದಲನೇ ಸತಿ ನೀನು ನೋಡಿದಾಗ ಈ ಹುಡುಗಿ ಎಷ್ಟು ಘಾಟಿ ಅನ್ನಿಸ್ತಿತ್ತು. ಫೈನಲಿ ನಾನು ನಿನ್ನೆ ಮದುವೆ ಆಗಿದ್ದೀನಿ. ಇದು ಋಣ ಅಲ್ಲದೆ ಇನ್ನೇನು? ಹೌದು ರೀ, ನಾನು ನಿಮ್ಮನ್ನು ಮೊದಲನೇ ಸಲ ಗಣಪತಿ ದೇವಸ್ಥಾನ ನೋಡಿದಾಗ ಅಪ್ಪಪ್ಪ ಎಂಥ ದುರಹಂಕಾರಿ, ಇವನಂತ ಹುಡುಗ ಮಾತ್ರ ನಂಗೆ ಬೇಡ ಅಂತ ಅನ್ಕೋತಿದ್ದೆ. ಆದರೆ ಈಗೇನಾಯಿತು, ನಿಮ್ಮ ಹತ್ರನೇ ತಾಳಿ ಕಟ್ಟಿಸ್ಕೊಂಡು ನಿಮ್ಮ ಪ್ರೀತಿಗಾಗಿ ಹಂಬಲಿಸ್ತಾ ಇದ್ದೀನಿ. ರೀ, ನಾವು ಹೀಗೆ ಇರ್ತೀವಲ್ವ, ಇದಕ್ಕಿಂತ ಚೆನ್ನಾಗಿರ್ತೀವಿ. ಆದರೆ ನೀನು ನಾನು ಹೇಳಿದ ಮದ್ದು ಕೇಳಬೇಕು. ಏನು? ಒಂದೇ ಒಂದು ಮುತ್ತು ಕೊಡು. ಪೋಲಿ ಏನಾದರೂ ಆಗಲಿ, ಇನ್ನು ಮುಂದೆ ಅಂಜುನ ದಿನ ನೋಡ್ಬೋದು. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ, ಹೂ ಹೂ ಅಂತೀಯ, ಬಾ ಅಂತೀಯ, ಬಾ ಅಂತೀಯ, ಹೇಳುವೆ ಬಳಿ ಬಂದರೆ ತುಟಿಗಳ. ಯಾಕೋ ಸಂಡಿ, ನಾನು ನಿಮ್ಮ ಅಣ್ಣ ಅಲ್ವೇನೋ? ನಿನ್ನ ಮಣ್ಣ ಅಲ್ಲ, ಊಸುರುವಳ್ಳಿ ಬಣ್ಣ. ನಾನು ಹೊಟ್ಟೆ ಹಸ್ಕೊಂಡು ಸಾಯ್ತಾ ಇದ್ರೆ ಹಾಡ್ ಹೇಳ್ತೀಯ? ಹೋಗಲಿ ಹೋಗ್ಲಿ ಬಿಡ. ಅಲ್ಲ ಕೋಣ ಸಂಡಿ, ಒಂದೊತ್ತು ಊಟ ಮಾಡಿಲ್ಲ ಅಂದ್ರೆ ನೀನೇನ್ ಸತ್ತೋಗ್ತೀಯ? ಅಣ್ಣನ್ಗೋಸ್ಕರ ಅಷ್ಟು ತ್ಯಾಗ ಮಾಡಲ್ವೇನ? ನಿನ್ ಪ್ರೀತಿಗೋಸ್ಕರ ನಾನು ಯಾಕೋ ತ್ಯಾಗ ಮಾಡಬೇಕು? ಲೋಪರ್, ನನ್ನ ಡಯೆಟ್ ಪ್ಲಾನ್ ಎಲ್ಲ ಎಕ್ಕೊಟ್ಟೋಯ್ತು. ನನ್ನ ಕೈಲಿ ಹಿಂಗೆಲ್ಲ ಉಪವಾಸ ಇರೋಕ್ಕಾಗಲ್ಲಪ್ಪ. ನಾನು ಈಗಲೂ ಹೋಗಿ ಎಲ್ರಿಗೂ ಹೇಳ್ತೀನಿ. ಸಂಡಿ ಪ್ಲೀಸ್ ಕೊಡೋ ಸರ್, ಆಗಲ್ಲ ಮಾತಾಡ ಕೊಡೋ ಪ್ಲೀಸ್ ಕೊಡೋ. ಇಷ್ಟಕ್ಕೂ ನೀನು ಒಬ್ಬನೇ ಉಪವಾಸ ಹಾಕ್ಬಿಟ್ಟಿದ್ದೀನೇನೋ, ನಿನ್ ಜೊತೆ ನಾನು ಕೂಡ ಕಂಪ್ನಿ ಇಲ್ವಲ್ಲ ಸಂಡಿ. ಅವ್ಳು ಪ್ರೀತಿಸಿದ ಕರ್ಮಕ್ಕೆ ನೀನು ಉಪವಾಸ ಸಾಯಿ, ನನ್ ಯಾಕೆ ಉಪವಾಸ ಸಾಯಿಸಿದ್ಯಾ ನಾಯಿ? ಅಯ್ಯೋ, ನನ್ನ ಕೈಲಿ ಆಗಲ್ಲಪ್ಪ, ನಾನು ಹೊರಟೆ. ಸಂಡಿ ಪುಟ್ಟ ಪ್ಲೀಸ್ ಕೊಡೋ, ಸಂಡಿ ಪುಟ್ಟ ಪ್ಲೀಸ್ ಕೊಡೋ. ಸಂಡಿ ಈಗೇನು, ನೀನು ಊಟ ಮಾಡ್ಬೇಕಷ್ಟೇ. ಈ ಬಚ್ಚಿ ಹೊತ್ಕೋ, ಇಬ್ರು ಅಲ್ಲಿ ಹೋಗ್ಬಿಟ್ಟು ಸೈಲೆಂಟ್ ಆಗಿ ಊಟ ಮುಗಿಸ್ಕೊ ಬರ್ಮಣ. ಹ, ಹೇಗಿದೆ ಅಡಿಯಾ? ಆ ಕಳ್ಳಿ ನಮ್ಮ ಮನೆಗೆ ಬಂದು ನಮ್ಮನೇಲಿ ನಾವೇ ಕಳ್ತನ ಮಾಡುವಾಗಾಯ್ತು. ಈ ವಿಷಯ ನನ್ನ ಗರ್ಲ್ ಫ್ರೆಂಡ್ಸ್ ಗೊತ್ತಾದ್ರೆ ನನ್ ಬಿಟ್ಟು ಹೋಗ್ಬಿಡ್ತಾರೋ. ಪ್ಲೀಸ್ ಕೋಣ ಸಂಡಿ, ಒಪ್ಕೊಳ್ಳೋ, ಇದನ್ನ ಒದ್ಕೊಳ್ಳೋ, ಇಲ್ಲಾಂದ್ರೆ ಅಂಜಲಿ ನೋಡ್ಬಿಟ್ರೆ ಕಷ್ಟ ಆಗುತ್ತೆ ಕಣ. ಪ್ಲೀಸ್ ಕಣ, ನಡಿ ಹಾಳಾಗೋಗ್ಲಿ.
ಬಾಯ್ ಬಾಯ್ ಹೋಗು. ನಮ್ಮ ಸ್ಯಾಂಡಿ ಸೌಂಡ್ ಮಾಡ್ಕೊಳ್ಳೋ ಯಾರಾದ್ರೂ ಬಂದ್ಬಿಡ್ತಾರೆ. ಖಾಲಿ ಇದರಲ್ಲೂ ಏನೂ ಇಲ್ಲ. ಅಡುಗೆ ಮನೆಯಿಂದ ಏನೋ ಶಬ್ದ ಬಂದಂಗಾಯ್ತು ಅಲ್ವಾ? ಯಾರೋ ಕಳ್ಳರಿರ್ಬೇಕು. ಬಾ ಹೋಗಿ ನೋಡೋಣ. ನೋಡು ಪಲ್ಯ ಎಷ್ಟಿದೆ ನೋಡು. ಅನ್ನ ಎಷ್ಟಿದೆ. ಸಾಂಬಾರ್ ನೋಡು ಒಬ್ಬೊಬ್ಬ ಸಾಲಲ್ಲ. ಬೆಡ್ಶೀಟ್ ಹಾಕೊಳ್ಳೋ ಯಾರಾದ್ರೂ ಮುಖ ನೋಡ್ಬಿಡ್ತಾರೆ. ಅರ್ಸು ಫಿಲಂ ಪುನೀತ್ ರಾಜ್ಕುಮಾರ್ ತರ ಇದ್ದೆ ಇದಕ್ಕೆ ತಂದ್ಬಿಟ್ಟಲ್ಲ ಅಂತಂದ. ಕಳ್ಳರು ಅನ್ಸುತ್ತೆ. ತಡಿ ಮಾಡ್ತೀನಿ ಇವ್ರಿಗೆ. ಅಯ್ಯೋ ಹೋಗ್ಬಿಡಿ ಇರಿ. ಅವರು ಇಬ್ಬಿಬ್ರು ಇದಾರೆ ಹೊರಗ್ಬಿಡ್ತಾರೆ ಅಷ್ಟೇ. ತಗೊಂಡೋಗಿ ಬಾರಿಸಿ ಹೇಳ್ತೀನಿ ಬಿದ್ದೋಗ್ಬಿಡ್ತಾರೆ. ಇದ್ರಲ್ಲಿ ಹೊಡೆದ್ರೆ ಬಿದ್ದೋಗಲ್ಲ ಸತ್ತೋಗ್ಬಿಡ್ತಾರೆ. ಹ್ಞೂ ನನ್ನ ಕೈ ಇದೆಯಲ್ಲ ಅವರಿಬ್ಬರಿಗೆ ಕೈಯೇ ಸಾಕು. ಮಾಡ್ತಿದ್ದ ಹೊತ್ತಲ್ಲಿ ಇಲ್ಲೇನ್ರೋ ಮಾಡ್ತಾ ಇದ್ದೀರಾ? ಅಣ್ಣ ಅದು ತುಂಬಾ ಹೊಟ್ಟೆ ಹಸಿತಾ ಇತ್ತು ಅದಕ್ಕೆ ಊಟ ಮಾಡೋಣ ಅಂತ ಬಂದ್ವಿ ಅಣ್ಣ. ಊಟಕ್ಕೆ ಕರೆದ್ರೆ ಮತ್ತೆ ಬರಲ್ಲ ಅಂದ್ರಂತೆ. ಆಗ್ಲೇ ಹಸಿವಿರ್ಲಿಲ್ಲ ಈಗ ಹಸಿವಾಗ್ತದೆ. ಹಸಿವಾಗ್ತಿದ್ರೆ ನೇರವಾಗಿ ಬಂದು ತಿನ್ಬೇಕು. ಈ ತರ ಕಳ್ಳರು ತರ ಬಂದು ತಿನ್ನೋದಲ್ಲ. ಹೂ ಅಣ್ಣ ನಾನು ಅದೇ ಹೇಳ್ದೆ ಅದಕ್ಕೆ ಅವಳು ನೋಡ್ತಾಳೆ ಬೇಡ ಅಂತ ಇವನೇ ಅಂದ. ಯಾರು ನೋಡ್ತಾಳೆ ಅಂತ? ಯಾರು ಇಲ್ಲ ಅಣ್ಣ ಯಾರು ಇಲ್ಲ. ನೇರವಾಗಿ ತಿನ್ನೋದು ಯಾವಾಗ್ಲೂ ಇದ್ದಿದ್ದೆ. ಕತ್ತಿನೋದ್ರಲ್ಲಿ ಮಜಾನೇ ಇರುತ್ತೆ. ಬಾ ಒಂದ್ಸಲ ಟ್ರೈ ಮಾಡತ್ತ ನಾನೇ ಕರ್ಕೊಂಡ್ಬಂದೆ ಅಣ್ಣ. ಮಜಾ ಅಂತೆ ಮಜಾ. ಕಳ್ಳರು ಯಾರೋ ಬಂದಿದ್ದಾರೆ ಈ ಪಾಟಲ್ ಹೊಡೀರಿ ಅಂತ ಇಷ್ಟ ಹೇಳಿದ್ಲು. ನಾನು ಏನಾದರೂ ಪಾಟಲ್ ನಿಮ್ಮಿಬ್ರು ತಲೆಗೆ ಹೊಡೆದಿದ್ರೆ ತಲೆ ರಕ್ತ ಬಂದು ಇಬ್ರು ಹೊಗೆ ಹಾಕ್ಸ್ಕೊಂತಿದ್ರಿ. ನಾನೇ ಬೇಡ ಬಿಡು ನಾನು ಕೈಯಿಂದ ನಿಡಿತೀನಿ ಅಂತ ನಿಮ್ಮನ್ನ ಹಿಡಿದಿದ್ದಕ್ಕೆ ನೀವಿಬ್ರು ಬಚಾವ್. ಇಲ್ಲ ನೀವು ಏನ್ರೋ ಕತೆ ನಿಮ್ದು. ಅಣ್ಣ ಸರಿ ನೀವಿಬ್ರೇ ಇಷ್ಟೊತ್ತಲ್ಲಿ ಇಲ್ಲಿ. ನಾನು ನೀರು ಕುಡಿಯಕ್ ಬಂದಿದ್ದೆ. ನೀರು ಸಿಸ್ಟರ್ ನೀವು ನೀರು ಕುಡಿಯಕ್ ಬಂದಿದ್ರ? ಹೌದಪ್ಪ ನಾನು ನೀರು ಕುಡಿಯಕ್ಕೆ ಬಂದಿದ್ದು. ಏಯ್ ಇಲ್ಲಿ ನಿಂತ್ಕೊಂಡು ತಿನ್ಬೇಡಿ ಕೊಂಡ್ರ ಅಲ್ಲಿ ಕೂತ್ಕೊಂತೀನಿ. ಲೋಫರ್ಸ್ ಇಲ್ಲೇನೋ ನಡೀತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಇಲ್ವಲ್ಲ ಹಾಗೇನು ಅನ್ಸಿಲ್ಲ. ಇನ್ನು ನನ್ನ ಮಣ್ಣ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಸಂಡೆ ಪಲ್ಯ ತಗೋಣ.
ತಡಿಯಪ್ಪ. ತಿನ್ನಪ್ಪ ತಿನ್ನ. ಕಲ್ಪನಾ ಆಂಟಿನ ವಿಚಾರಿಸಿದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಅವ್ರು ನನ್ನ ಹತ್ರ ಮುಚ್ಚು ಮರೆ ಮಾಡಲ್ಲ. ಅವ್ರು ನನ್ನ ಪರಾನೆ ಎಲ್ಲ ವಿಷಯನೂ ನೀಟಾಗಿ ಹೇಳ್ತಾರೆ. ಹೋಗು ಇಷ್ಟೊಂದು ಕಳ್ಸಿ ಹೋಗು. ಯಾಕೆ ಆಂಟಿ ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಏನಾಯ್ತು? ಮೊದ್ಲೆಲ್ಲ ಇಷ್ಟನ್ ಮುಖ ಕಂಡ್ರೇನೆ ಆಗ್ತಿರ್ಲಿಲ್ಲ ಅಂತಿದ್ರೆ ಈಗೇನಾಗಿದೆ? ಏನ್ ಸಮಾಚಾರ? ಅಲ್ಲ, ಅವಳ ರಕ್ತ ನಿಮ್ ಮೈಯಲ್ಲಿ ಹರಿದ ತಕ್ಷಣ ನೀವೇನಾದ್ರೂ ಬದಲಾಗ್ಬಿಟ್ರ ಹೇಗೆ? ಚಚ್ಚೆ, ಹಾಗೆಲ್ಲ ಏನೂ ಇಲ್ಲ ತಾಪ್ಸೆ. ಮನೇಲಿ ಕೆಲಸದವ್ರಿದ್ದಾಗ ನೀನು ಯಾಕೆ ಕೆಲಸ ಮಾಡಬೇಕು ಅಂತ ಹೇಳಿದೆ ಅಷ್ಟೆ. ಅವಳ ಮುಖ ಕಂಡ್ರಾಗಲ್ಲ ಅಂತ ಅವಳನ್ನ ಸೋಂಬೇರಿ ಮಾಡೋಕ್ಕಾಗತ್ತ ಹೇಳು? ಅದು ನಿಜಾನೇ. ಆದರೆ ಈಗ ತಂದ್ಬಿಟ್ಟಿದ್ದೀನ ಅಲ್ವಾ, ಕುಡಿರಿ. ಆಂಟಿ, ನೀನು ಯಾಕೆ ಬಂದೆ ಅಂತ ನೀವು ಹೇಳಿದ ತಕ್ಷಣ ನನಗೆ ಎಷ್ಟು ಟೆನ್ಷನ್ ಆಗೋಯ್ತು ಗೊತ್ತಾ? ಅಲ್ಲ, ಅವಳ ರಕ್ತ ನಿಮ್ಮ ಮೈಯಲ್ಲಿ ಸೇರಿದ ತಕ್ಷಣ ಎಲ್ಲಿ ನೀವು ಚೇಂಜ್ ಆಗ್ಬಿಟ್ರು ಅನ್ಕೊಂಡೆ. ಹಾಗೆಲ್ಲ ಏನೂ ಇಲ್ಲ ತಾಪ್ಸಿ. ಅವಳ ರಕ್ತ ಕೊಟ್ರೇನು, ನಮ್ಮನೇಲಿ ತಿಂತ ಇಲ್ಲ. ಅವಳಿಂದ ರಕ್ತ ತಗೊಂಡಲ್ಲ ಅಂತ ಇನ್ನೂ ಕೊರಗ್ತಾನೆ ಇದ್ದೀನಿ ನಾನು. ಅದು ಸರಿ ಆಂಟಿ, ನೀವ್ಯಾಕೆ ಅರಸೀಕೆರೆಗೆ ಹೋಗಿದ್ರಿ? ಏನೂ ಇಲ್ಲ ಬಿಡು. ಆಂಟಿ ಪ್ಲೀಸ್, ಆಂಟಿ ಹೇಳಿ, ಆಂಟಿ ನನ್ನಿಂದ ಮುಚ್ಚಿಡಬೇಡಿ. ನಾನು ನಿಮ್ಮ ಮಗಳ ಥರ ಅಲ್ವಾ? ಪ್ಲೀಸ್ ಹೇಳಿ ಆಂಟಿ, ಪ್ಲೀಸ್ ಪ್ಲೀಸ್ ಹೇಳಿ ಆಂಟಿ. ವಿಷಯ ಹೇಳಿಲ್ಲ ಅಂದರೆ ನೀವು ಬಿಡೋ ಥರ ಕಾಣಿಸ್ತೀರಿ. ನೀವು ಡೋನಿಂದ ಆಚೆಗೆ ಹೋಗಬೇಕು ಅಂದರೆ ಇರೋ ವಿಷಯ ಹೇಳಬೇಕು. ಆಂಟಿ ಏನು ಯೋಚನೆ ಮಾಡ್ತಿದ್ದೀರಾ ಹೇಳಿ. ನನ್ನ ಗಂಡನ ಹುಡ್ಕೊಂಡು ಹೋಗಿದ್ದೆ. ಹೌದಾ? ಅಲ್ಲ ಆಂಟಿ, ನೀವು ಅಲ್ಲಿ ಹೋಗೋಕ್ಕಿಂತ ಮುಂಚೆ ನನಗೆ ಒಂದು ಮಾತು ಹೇಳಬಾರ್ದಿತ್ತಾ? ಅಲ್ಲಿ ನಮಗೆ ಗೊತ್ತಿರೋ ರಿಲೇಟಿವ್ಸ್ ಇದ್ದರು, ಅವ್ರಿಗೆ ಹೇಳಿದರೆ ನಿಮಗೇನಾದ್ರು ಹೆಲ್ಪ್ ಆಗ್ತಿತ್ತೋ ಏನೋ. ನನ್ನ ಗಂಡ ಇರೋದ್ರ ಬಗ್ಗೆ ಅಲ್ಲಿರೋರ್ಗೆ ಯಾರಿಗೂ ಗೊತ್ತಿಲ್ಲ. ಹಾಗಿದ್ಮೇಲೆ ನಿಮ್ಮ ರಿಲೇಟಿವ್ಸ್ಗೆ ಗೊತ್ತಿರುತ್ತಾ? ಏನು, ನಿಮ್ಮ ಗಂಡನ ಬಗ್ಗೆ ಅಲ್ಲಿರೋರ್ಗೆ ಯಾರಿಗೂ ಗೊತ್ತಿಲ್ವಾ? ಏನು ಹೇಳ್ತಿದ್ದೀರಾ ಆಂಟಿ? ಸ್ವಲ್ಪ ಬಿಡ್ಸಿ ಹೇಳಿ ಪ್ಲೀಸ್. ಅದು ನಾನು ಅರಸೀಕೆರೆಗೆ ಹೋದಾಗ ತಪ್ಸಿ ನಿಡ್ತಿತ್ತು. ಆಂಟಿ, ನಿಮ್ ಗಂಡನ ಹೆಸರು ಏನಂತ ಹೇಳಿದ್ರಿ? ಮಗಳೇ, ಏನಾದ್ರೂ ಗೊತ್ತಾಯ್ತಾ? ಕಲ್ಪನಾ ಹತ್ರ ಮಾತಾಡಿದ್ಯಾ? ಕಲ್ಪನಾ ಆಂಟಿ ಅರಸೀಕೆರೆಗೆ ಅವ್ರ ಗಂಡನ ಹುಡ್ಕೊಂಡು ಹೋಗಿದ್ರಂತೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಕಲ್ಪನಾ ಆಂಟಿ ಅವ್ರ ಗಂಡನ ಹೆಸರು ಚಂದ್ರಹಾಸ ಅಂತೆ. Oh, my God.
आंटी निम गंडन हेसरेन अंत हेळिद्रे चंद्रहास 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 ನೋಡಿ ಸರ್, ನಂಗೆ ಸುಳ್ಳು ಅಂದ್ರೇನು ಅಂತಲೇ ಗೊತ್ತಿಲ್ಲ. ನನ್ನ ಮಾತು ನಂಬಿ, ನಿಮ್ಗೆ ದುಡ್ತಾನೇ ಬೇಕು. ಯೋಚನೆ ಮಾಡಬೇಡಿ, ನನಗೆ ಹೊಸ ಮನೇಲಿ ಕೆಲಸ ಸಿಕ್ಕಿದೆ. ಅಲ್ಲಿರೋದೆಲ್ಲ ದೇಪಕ್ಕೆ ಬಂದು ನಿಮ್ಮ ಸಾಲ ತೀರಿಸ್ತೀನಿ. ನನ್ನ ಹಣೆ ನಿಮ್ಮ ಹಣೆ ಸರ್, ನನ್ನ ದೇಪದೆಲ್ಲ ನಿಮ್ಗೇನೆ. ಒಂದೆರಡು ದಿನ ಟೈಮ್ ಕೊಡಿ. अंजलि अंजलि अयो 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 ನಾನು ಎಲ್ಲಿದ್ದೀನಿ ಎಲ್ಲಿದ್ದೀನಿ ನಾನು ನೀನು ಅರಸು ಮನೆಯಲ್ಲೇ ಇದ್ದೀಯಾ ನನ್ನ ರೂಮ್ ಅಲ್ಲೇ ಇದ್ದೀಯಾ ಹೌದಲ್ವಾ ಏನೇ ಇಲ್ಲಿಗೆ ಬಂದು ಇನ್ನು ಒಂದು ದಿನ ಆಗಿಲ್ಲ ಆಲ್ರೆಡಿ ಇಲ್ಲಿ ಇರೋದನ್ನೆಲ್ಲ ದೇಪೋದ್ರ ಬಗ್ಗೆ ಮಾತಾಡ್ತಿದ್ದೀಯಾ ಏನು ನಾನಾ ಶಿವ ಶಿವ ಹಾಗ ಏನಾದರೂ ಮಾಡಿದ್ರೆ ನನ್ನ ಕೈ ಕರಿನಾದರೂ ಕಚ್ಚಲ್ವಾ ಅಲ್ಲ ನಾನು ಹಂಗೆಲ್ಲ ಮಾಡ್ತೀನಿ ಅಂತ ಯಾವ ನನ್ನ ಮಗ ಹೇಳ್ದ ಯಾರು ಅಲ್ಲಮ್ಮ ನೀನೇ ಈಗ ತಾನೆ ನಿದ್ದೆನಲ್ಲಿ ಕನ್ವರ್ಸ್ತಾ ಇದ್ದೆ ಏನಂತ ಅದೇ ಈಗ ತಾನೆ ದೊಡ್ಡ ಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಇರೋದನ್ನೆಲ್ಲ ದೇಪ್ಕೊಂಡು ಬಂದು ನಿಮ್ಮ ಸಾಲ ತೀರಿಸ್ತೀನಿ ಅಂತ ಅಯ್ಯಯ್ಯೋ ಘೋರ ವಿಧಿಯೇ ನಾನ್ ಕಳ್ತನ ಬಿಡ್ರು ಆ ಕಳ್ತನನೇ ನನ್ನ ಬಿಡ್ತಿಲ್ವಲ್ಲಪ್ಪ ಕನ್ಸಲು ಬಂದು ಕಾಣ್ತಾ ಇದ್ದಲ್ಲಪ್ಪ ನನಗೆ ಬೇರೆ ಕಳ್ತನ ಮಾಡೋದು ಇಷ್ಟ ಈಗ ಏನ್ ಮಾಡ್ಲಿ ಏನು ಮಾಡಬೇಡಮ್ಮ ಯಾರ್ಗಾರು ನಿನ್ ದುಡ್ಡು ಕೊಡ್ಬೇಕು ಅಂತಿದ್ರೆ ಹೋಗಿ ಶಿವ ಅವರನ್ನ ಕೇಳು ಅವರೇ ಕೊಡ್ತಾರೆ ಆಗ್ಲಿಲ್ಲ ಅಂದ್ರೆ ನನ್ನೇ ಬಂದು ಕೇಳು ನಾನೇ ಹೋಗಿ ಕೇಳ್ಬಿಟ್ಟು ಇಸ್ಕೊಡ್ತೀನಿ ಅದನ್ನ ಬಿಟ್ಟು ಈ ತರ ಕಳ್ತನ ಎಲ್ಲ ಮಾಡಕ್ಕೆ ಹೋಗಬೇಡ ಇಲ್ಲಪ್ಪ ನಾನು ಕಳ್ತನ ಮಾಡ್ತೀನಿ ನಾನು ಕಳ್ತನ ಬಿಟ್ಬಿಡ್ತೀನಿ ನಮ್ಮವ್ವ ಬೈತಾಳೆ ನನ್ನ ಅಣ್ಣೆ ಬೇಕಿದ್ರೆ ನೀವು ಅಯ್ಯೋ ಬೇಡಮ್ಮ ನಾನೇನು ನಂಬ್ತೀನಿ ತಗೋ ಕಾಫಿ ಕುಡಿ ಕಾಫಿ ಕಪ್ ಜೋಪಾನ ಕೋಪ ಮಾಡ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತಾ ಹೌದಾ ನನ್ನ ಫ್ರೆಂಡ್ ನಾರಾಯಣನ ಹಿಂಗೆ ಹೇಳ್ತಿರ್ತಾನೆ ಯಾರು ನಿನ್ನ ಬಾಯ್ ಫ್ರೆಂಡಾ ಇಲ್ಲಪ್ಪ ಇಲ್ಲ 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 ಕಾಫಿ ತಣ್ಣಗಾಗ್ಬಿಡುತ್ತೆ ಕುಡಿದ್ಬಿಡ್ತೀನಿ ಕಡ್ಲಿ ನಾನು ನಿದ್ಗಣಲ್ಲಿ ಹಿಂಗೆಲ್ಲ ಮಾತಾಡ್ತೀನ ಅಪ್ಪ ನಾಳೆಯಿಂದ ಫಸ್ಟು ಬಾಯಿಗೆ ಬಟ್ಟೆ ತುರ್ಕೊಂಡು ಮಲ್ಕೋಬೇಕು ಕಾಫಿ ತುಂಬ ಚೆನ್ನಾಗಿದೆ ಮಗಳೇ ಏನಾದರೂ ಗೊತ್ತಾಯ್ತಾ ಕಲ್ಪನಾ ಹತ್ರ ಮಾತಾಡ್ದಿಯಾ ಕಲ್ಪನಾ ಆಂಟಿ ಅರಸೀಕೆರೆಗೆ ಅವ್ರ ಗಂಡನ ಹುಡ್ಕೊಂಡು ಹೋಗಿದ್ರಂತೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಕಲ್ಪನಾ ಆಂಟಿ ಅವ್ರ ಗಂಡನ ಹೆಸರು ಚಂದ್ರಹಾಸ ಅಂತೆ ಸುಂದರ
ಹಲೋ ಹೇಳಿಪ್ಪ. ಮಗಳೇ ಏನಾದರೂ ಗೊತ್ತಾಯ್ತಾ? ಕಲ್ಪನಾ ಹತ್ರ ಮಾತಾಡಿದ್ಯಾ? ಹಾಪ್ಪ ಮಾತಾಡಿದೆ. ಕಲ್ಪನಾ ಆಂಟಿ ಅರಸೀಕೆರೆಗೆ ಅವ್ರ ಗಂಡನ್ ಹುಡ್ಕೊಂಡು ಹೋಗಿದ್ರಂತೆ. ಆದ್ರೆ ಅವ್ರ ಹತ್ರ ಅವ್ರ ಗಂಡನ್ ಫೋಟೋ ಇಲ್ದಿರೋ ಕಾರಣ ಅವ್ರಿಗೆ ಹುಡ್ಕಕ್ ಕಷ್ಟ ಆಯ್ತಂತೆ. ಅಷ್ಟೇ ಅಲ್ದೆ ಅವ್ರ ಗಂಡನ್ ಗುರ್ತು ಅಲ್ಲಿ ಯಾರಿಗೂ ಇಲ್ವಂತೆ. ಅಪ್ಪ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಕಲ್ಪನಾ ಆಂಟಿ ಅವ್ರ ಗಂಡನ ಹೆಸರು ಚಂದ್ರಹಾಸ ಅಂತೆ. ಮಗಳೇ ಏನಾದರೂ ಗೊತ್ತಾಯ್ತಾ? ಕಲ್ಪನಾ ಹತ್ರ ಮಾತಾಡಿದ್ಯಾ? ಕಲ್ಪನಾ ಆಂಟಿ ಅರಸೀಕೆರೆಗೆ ಅವ್ರ ಗಂಡನ್ ಹುಡ್ಕೊಂಡು ಹೋಗಿದ್ರಂತೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಕಲ್ಪನಾ ಆಂಟಿ ಅವ್ರ ಗಂಡನ ಹೆಸರು ಚಂದ್ರಹಾಸ ಅಂತೆ. ಮಗಳೇ ಏನಾದರೂ ಗೊತ್ತಾಯ್ತಾ? ಕಲ್ಪನಾ ಹತ್ರ ಮಾತಾಡಿದ್ಯಾ? ಕಲ್ಪನಾ ಆಂಟಿ ಅರಸೀಕೆರೆಗೆ ಅವ್ರ ಗಂಡನ್ ಹುಡ್ಕೊಂಡು ಹೋಗಿದ್ರಂತೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಕಲ್ಪನಾ ಆಂಟಿ ಅವ್ರ ಗಂಡನ ಹೆಸರು ಚಂದ್ರಹಾಸ ಅಂತೆ. ಅಪ್ಪ ಅಂತ ಮಾತಾಡ್ತಿದ್ದೆ.